ಸಿಎಂ ಬೊಮ್ಮಾಯಿ ತವರಲ್ಲೇ ಅನ್ನದಾತನ ಅಸಹಾಯಕತೆ ಇದು. ಪುರಸಭೆ ಅಧಿಕಾರಿಗಳ ಧನದಾಹಕ್ಕೆ ಅನ್ನದಾತ ರೊಚ್ಚಿಗೆದ್ದಿದ್ದಾನೆ. ಸಿಎಂ ಬೊಮ್ಮಾಯಿ ತವರಲ್ಲೇ ಅನ್ನದಾತರ ಅಸಹಾಯಕತೆಯ ಕಥೆ ಇದು. ಲಂಚ ಕೇಳಿದ ಅಧಿಕಾರಿಗಳ ಬಳಿ ರೈತನು ಅಸಹಾಯಕತೆ ತೋರಿದ್ದಾನೆ. ಸರ್, ನನ್ನ ಬಳಿ ನೀವು ಕೇಳಿದಷ್ಟು ಕೊಡೋಕೆ ಹಣ ಇಲ್ಲ, 25,000 ಲಂಚದ ಬದಲು ಎತ್ತು ತೆಗೆದುಕೊಳ್ಳಿ ಅಂದಿದ್ದಾನೆ ರೈತ. ಎತ್ತು ಹಾಗೂ ಬಾರಕೋಲು ಸಮೇತ ಪುರಸಭೆಗೆ ಬಂದಿದ್ದಾನೆ ಆ ರೈತ. ಮನೆ ಖಾತೆ ಬದಲಾಯಿಸಲು 25,000 ಲಂಚವನ್ನ ಕೇಳಿದ್ರು ಆಫೀಸರ್ಸ್. ಹಾವೇರಿ ಜಿಲ್ಲೆ ಸವಣೂರಿನ ಪುರಸಭೆಯಲ್ಲಿ ಈ ರೀತಿಯ ಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಯಲ್ಲಪ್ಪ ರಾಣೋಜಿ ಎಂಬ ರೈತನ ಬಳಿ ಅಧಿಕಾರಿಗಳು ಲಂಚ ಕೇಳಿದ್ರು. ಪುರಸಭೆಯ ಅಧಿಕಾರಿಗಳು ಯಲ್ಲಪ್ಪ ರಾಣೋಜಿ ಎಂಬ ರೈತನ ಬಳಿ ಲಂಚ ಕೇಳ್ತಾರೆ. ಈ ಹಿಂದೆ ಹಣ ತೆಗೆದುಕೊಂಡವರು ಅಲ್ಲಿಂದ ಟ್ರಾನ್ಸ್‌ಫರ್ ಆಗಿದ್ದಾರೆ. ಈಗ ಅಧಿಕಾರಿಗಳು ಮತ್ತೆ 25,000 ಹಣ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ದುಡ್ಡು ಕೊಡುವ ತನಕ ಎತ್ತು ಇಟ್ಕೊಳ್ಳಿ ಅಂತ ರೈತ ಯಲ್ಲಪ್ಪ ಅಧಿಕಾರಿಗಳಿಗೆ ಹೇಳಿದ್ದಾನೆ. ರೈತ ಯಲ್ಲಪ್ಪನ ನಡೆಗೆ ಪುರಸಭೆ ಅಧಿಕಾರಿಗಳು ದಂಗಾಗಿದ್ದಾರೆ. ಇನ್ನು ಯಲ್ಲಪ್ಪನ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಯಾವುದೇ ಕೆಲಸ ಆಗಬೇಕು ಅಂತಂದಾಗ ಈ ಇಂತಹ ಅಧಿಕಾರಿಗಳು ಲಂಚ ಕೇಳುವಂತದ್ದು ಸಾಮಾನ್ಯವಾಗಿ ನಡೆಯತಾ ಇರುವಂತದ್ದು. ಈಗ ಪುರಸಭೆಯಲ್ಲಿ ಲಂಚ ಕೇಳಿದಂತಹ ಅಧಿಕಾರಿಗಳಿಗೆ ರೈತ ಯಲ್ಲಪ್ಪ ಆತನ ಬಳಿ ಇದ್ದಂತಹ ಎತ್ತನ್ನ ಇಟ್ಕೊಳ್ಳಿ, ನನ್ನ ಬಳಿ ಈಗ ನೀವು ಕೇಳಿದಷ್ಟು ಹಣ ಇಲ್ಲ ಕೊಡೋದಕ್ಕೆ, ನಾನು ಹಣ ಕೊಡೋವರೆಗೂ ಈ ಎತ್ತು ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾನೆ. ಅಧಿಕಾರಿಗಳು ಕೂಡ ದಂಗಾಗಿ ಹೋಗಿದ್ದಾರೆ. ಇನ್ನು ಯಲ್ಲಪ್ಪನ ಈ ನಡೆಗೆ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಯಲ್ಲಪ್ಪ ರಾಣೋಜಿ ನೊಂದಿರುವಂತಹ ರೈತರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಹಲೋ ಹೇಳಿ. ನಮಸ್ತೆ ನಮಸ್ತೆ ಸರ್. ನಮಸ್ಕಾರ ರೀ ಮೇಡಮ್. ಓಕೆ, ವಿಷಯ ಗೊತ್ತಾಯ್ತು. ಏನಾಯ್ತು ಸರ್ ಮೊದಲದಾಗಿ? ಮೊದಲಾಗಿ ರೀ, ನಾವು ಆ ಅಸ್ತಿ ಹಿಡಿದು ಇದು ಹಿಡಿದ್ರು, ಜಗ ಹಿಡಿದ್ರು ರೀ, ಅದು ಕಸ ಬದಲಾವಣೆಗೆ ಉತ್ತರ ಕೊಟ್ಟಿದ್ರು ರೀ. ಅದು 2 ವರ್ಷದಿಂದ ಅಡ್ಡಾಡಿ 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 ನನ್ ಜಮೀನ್ ಇರೋದು 4 ಎಕರೆ ರೀ. ಓಕೆ, 4 ಎಕರೆ ಜಮೀನು, ಮತ್ ಬೇರೆ ಸಪ್ರೇಟ್ 70 ಎಕರೆ ಮಾಡಿದ್ರಿ. ಅದನ್ನೆಲ್ಲ ನಾವು ಮೇಂಟೆನ್ಸ್ ಮಾಡ್ಕೊಂತ ಅಡ್ಡಾಡಿದ್ರು ಏನು ಅವ್ರು ತಲೆಯಾಗ ವರ್ಕರ್ ತೊಗೊಂಡಿದ್ದೇಲ್ರಿ. ಏ ಇವತ್ ಬಾ ನಾಳೆ ಬಾ ಇವತ್ ಬಾ ನಾಳೆ ಬಾ ಅಡ್ಡಾಡ್ಸ್ಕೊಂತ 2 ವರ್ಷದ ದಿನ ಆಗಿತ್ರಿ. 2 ವರ್ಷದ ದಿನ ಆದ್ರ ಪಾಪ ಮೇಡಮ್ ಅವರು ಹಸ್ತಾಗಿ ಬಂದಾರ್ರಿ. ಅವ್ರು ಚೀಫ್ ಆಫೀಸರ್, ಮುಂಚಿನ ಚೀಫ್ ಆಫೀಸರ್ ನನಗ ಟೇಬಲ್ಗೆ ಬರ್ಸಿ ಕೊಡ್ತಿದ್ದಿಲ್ರಿ. ಅವ್ರು ಈ ಮೇಡಮ್ ಅವ್ರ ಪಾಪ ಫೈಲ್ ನೋಡಿ ಪಟಾಕ ಬಿಟ್ರಿ. ಅವ್ರು 2 ವರ್ಷದ ಫೈಲ್ ಇನ್ನ ಹಂಗ ಇಟ್ಕೊಂಡ್ ಕುಂತೀರಿ ಅಂತೇಳಿ ಅವ್ರು ಪಾಪ ಈಗ 8 ದಿನ ಆತ್ರಿ ಬಂದವ್ರು. ಈಗ 8 ದಿನ ಆತ್ರಿ ಪಾಪ ಅವ್ರದ್ದು ಇದಾಗಿತ್ತು. ನಾವು 25,000 ಕೇಳಿದ್ಯಾ? ಓರೆ, ನಿಮ್ ಹತ್ರ 25,000 ಕೇಳಿದ್ಯಾರು? ಕೇಳಿದ್ ಈಗಲ್ರಿ, ಅದು ಮುಂಚಿಲ್ದು ಈಗ 3 ವರ್ಷದಿಂದ ಅದು ಅದು 25,000 ರೂಪಾಯಿ ಕೊಟ್ಟಿದ್ದು ಅಲ್ಲಿ 8 ದಿನಕ್ಕ ಮನಿ ಮುಂತ ಬಂದತ್ರಿ ಫೈಲ್ ಇದ ಉತ್ತಾರ. ಓಕೆ, ಹೌನ್ರೀ, ಇದು 2 ವರ್ಷದ ದಿನ ರೀ, ಇದು 2 ವರ್ಷ ಇನ್ನೂ ಕೇಳ್ತಾರಂತೇಳಿ ಅದಕ್ಕಾಗಿ ಬಸವಣ್ಣನ ಹಿಡ್ಕೊಂಡೋಗಿ ಹಂಗಾರ ಬಸವಣ್ಣನ ತೋರಿ ನನ್ನಂತೇಳಿ ಅಮೌಂಟ್ ಇಲ್ಲ ಎತ್ತಿನ ಕಿಶೆ ಜೋಬಿನ ಒಳಗೆ ಇಟ್ಕೊಂಡು ನೀವು ನನ್ನ ಉತ್ತಾರ ಡಾಕ್ಯುಮೆಂಟ್ಸ್ ಕೊಡ್ರಿ ಮಾಡಿ ಅಂತೇಳಿ ತೆರಿಗೆ ಕಟ್ ಹೋಗಿದ್ಕ ನಿನ್ನೆ ಎಲ್ಲ ಇದ್ದೇನಿದ ಎಲ್ಲ ಇದು ಮಾಡ್ಯಾರ್ರಿ. ಈಗ ಫೈಲ್ ಸಿಕ್ಕಾವಲ್ರಿ, ಇನ್ನು ಬಳಕ ಚಲೋ ರೀ ಅದ. ಅಲ್ಲ ಸರ್, ನೀವ್ ಹೇಳ್ತಿರೋದು ಅಂದ್ರೆ ಈಗ ಯಾರು ಕೂಡ ಅಲ್ಲಿ ಕೇಳಿಲ್ಲ, ಅಲ್ಲಿ ನೀವು ಹಣ ಕೇಳ್ದವ್ರು ಅಲ್ಲಿ ಇಲ್ಲ, ಇವಾಗ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಅಲ್ವಾ?
ಅಲ್ಲಿಗೆ ಆ ಪ್ಲೇಸಿಗೆ ಹೊಸ ಮೇಡಂ ಅವರು ಬಂದಿದ್ದಾರೆ ಅವರು ನಿಮ್ಮ ಹತ್ರ ಲಂಚ ಕೇಳಿಲ್ಲ ಅರ್ಜಿ ಮತ್ತೊಬ್ಬರು ಅಂತ ವರ್ಕರ್ ಅಂದ್ರೆ ವರ್ಕರ್ ಅವನ್ ಇದಿಲ್ಲ ಅಂದ್ರೆ ನನಗೆ ನಾವು ಅವನು ವರ್ಕರ್ ಅಂತ ನಾನು ಫೈಲ್ ಅರ್ಜಿ ಅವನ್ ಕೈಗಿದ್ರಿ ಅವ ಅರ್ಜಿ ನನ್ನ ಅಂತ ಇಲ್ಲ ಅಂತ ಅನ್ನ ನಿಂತ್ಬಿಟ್ಟರಿ ಪಾಪ ಮೇಡಮ್ ಅವ್ರ ಅವ್ರದ್ದು ಬಂದು ಬಂದು ಅಷ್ಟೇ ಐತ್ರಿ ನನ್ನ ಅಂತೇಳಿ ರಶಿಟಿ ತುಂಬಿದ್ದು ಸರ್ ಹಾಗೆ ಲೈನ್ ಅಲ್ಲಿ ರೀ ರೇಖಾ ದೇಸಾಯಿ ಅವರು ಇವರು ಪುರಸಭೆಯ ಅಧಿಕಾರಿ ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮೇಡಮ್ ನಮಸ್ತೆ 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 ಈಗ ಯಲ್ಲಪ್ಪ ಅವರು ಹೇಳಿದಾಗೆ ನೀವು ಹೊಸಬ್ರು ಈಗ ಒಂದು ವಾರ ಹತ್ತು ದಿನ ಆಯ್ತು ನೀವು ಅಲ್ಲಿಗೆ ಬಂದು ಅಂತ ಹೇಳ್ತಾ ಇದ್ರು ಓಕೆ ಈ ಲಂಚದ ವಿಷಯ ಗೊತ್ತಾಗಿರಬಹುದು ಅಂತ ಅನ್ಕೊಳ್ತೀನಿ ಏನ್ ಹೇಳ್ತೀರಾ ಅಲ್ಲ ಮೇಡಮ್ ಅವರು ಬೇರೆ ನಮ್ಮ ಆಫೀಸ್ ಸಿಬ್ಬಂದಿ ಅಲ್ರಿ ಅವರು ಬೇರೆ ಯಾರೋ ಔಟ್ ಸೈಡ್ ಅವ್ರಿಗೆ ಅವ್ರೇನೋ ಮಾಡ್ಕೊಂಡಿದ್ದಾರೆ ನಿನ್ನಿಲ್ದ ಮೊನ್ನೆ ನನ್ನ ಹತ್ರ ಬಂದ್ರು ಟೂ ಡೇಸ್ ಅಲ್ಲಿ ನಾನು ನಿನಗೆ ಮಾಡ್ಕೊಡ್ತೇನಪ್ಪ ನೀನು ಅವ್ರು ಯಾರ ಕಡೆನೂ ಹೋಗ್ಬೇಡ ಸೀದಾ ನನ್ನ ಹತ್ರ ನೇರವಾಗಿ ಬಾ ಮಾಡ್ಕೊಡ್ತೇನೆ ಅಂದಿಂದ ಆ ಮನುಷ್ಯ ಹೋಗಿದ್ರಿ ನೆಕ್ಸ್ಟ್ ಡೇ ಅವ್ನು ನಮ್ಮ ಆಫೀಸ್ ನಾಗ ಅಲ್ದೆ ಇರೋಂತ ಪರ್ಸನ್ ಕಡೆ ಮಾತಾಡಿದಾನ ನಿಂದೇನ್ ಇಲ್ಲ ಅನ್ನತ್ಲೇ ಅವ್ನು ಪಾಪ ಹತಾಶ ಆಗಿ ಆ ರೀತಿ ಮಾಡಿದಾನ್ರಿ ಅವ್ನು ಅವ್ನು ನಮ್ ಸ್ಟಾಫ್ ಅಲ್ರಿ ಅವನು ನಮ್ ಪುರಸಭೆ ಸ್ಟಾಫ್ ಅಲ್ರಿ ಮೇಡಮ್ ಅವನು ಅಂದ್ರೆ ಈ ಹಿಂದೆ ಇದ್ದವರು 25,000 ತಗೊಂಡ್ರು ಅವ್ರು ಈಗಿಲ್ಲ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತೆಲ್ಲ ಅದು ಆದ್ರೆ ನನಗೆ ನಾನು ಬರೋ ಹಿಂದೆ ಏನಾಗಿತ್ತು ನನಗೆ ಗೊತ್ತಿಲ್ಲ ಮೇಡಮ್ ಓಕೆ 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 ನೀವು ಈಗ ಬಂದು ಎಷ್ಟು ದಿನ ಆಯ್ತು ಮೇಡಮ್ ನಾನು ಬಂದು ಈಗ 20 ಡೇಸ್ ಆಯ್ತು ರೀ ಮೇಡಮ್ ಓಕೆ ಈಗ ಯಲ್ಲಪ್ಪ ಅವರ ಜೊತೆ ಮಾತುಕತೆ ನಡೆಸಿರುವುದು ಲಂಚ ಕೇಳಿರೋ ವ್ಯಕ್ತಿ ನಿಮ್ಮ ಆಫೀಸ್ ಸ್ಟಾಫ್ ಅಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಸ್ಪಷ್ಟನೆ ಈಗ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಅಂದ್ರೆ ಈಗಷ್ಟೇ ಮೇಡಮ್ ಅವರು ಬಂದಿದ್ರು ಅವರಿಗೂ ಕೂಡ ಶಾಕ್ ಆಗಿದೆ ಆ ಆಫೀಸ್ ನ ಪರಿಸ್ಥಿತಿ ನೋಡಿ ಅಂತ ಹೇಳ್ತಾ ಇದ್ರು ಇಲ್ಲ ಮೇಡಮ್ ನನಗೆ ಎಷ್ಟು ಸಾಧ್ಯಕ್ಕೆ ಅಷ್ಟು ನಾ ಡೈಲಿ ಸುಧಾರಣೆ ಮಾಡ್ತಾ ಇದ್ದೇನೆ ಅದನ್ನ ಇನ್ನೂ ಈ ರೀತಿ ಯಾವ ಘಟನೆಗಳು ಆಗದೆ ಇರೋ ಹಾಗೆ ನಾವು ಕ್ರಮ ವಹಿಸ್ತೇವೆ ಎಲ್ಲಪ್ಪ ಅವ್ರ ವಿಚಾರದಲ್ಲಿ ಯಾವಾಗ ಆಗುತ್ತೆ ಮೇಡಮ್ ಕೆಲಸ ಇಲ್ಲ ಮೇಡಮ್ ಇವತ್ತು ಈಗ ನೆಟ್ ಟೂ ಡೇಸ್ ಇಂದ ಬಿಎಸ್ಎನ್ಎಲ್ ಕೇಬಲ್ ಆಫೀಸ್ ಹತ್ರ ಒಂದು ವರ್ಕ್ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಕೇಬಲ್ ಕಟ್ ಆಗಿತ್ತು ನಿನ್ನ ಮುಂಜಾನೆ ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕ್ ಬಂದಿದೆ ಇವತ್ತು ಸಾಯಂಕಾಲವರೆಗೆ ಇಶ್ಯೂ ಮಾಡ್ಕೊಡ್ತೀನಿ ಯಲ್ಲಪ್ಪ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ ಏನಾದ್ರೂ ಹೇಳುತ್ತಿದ್ರೆ ಹೇಳಬಹುದು ಮೇಡಮ್ ಇಲ್ಲ ಅವ್ರು ಈಗ ಯಲ್ಲಪ್ಪ ಅವ್ರಿಗೆ ನಾನು ಕರೆದು ಮಾತಾಡಿದೇನ್ರಿ ಆಯ್ತು ಮೇಡಮ್ ಅಂತ ಹೇಳಿ ಹೋಗಿದಾರೆ ಯಲ್ಲಪ್ಪ ಅವ್ರೆ ನಿಮ್ಗೆ ಏನಾದ್ರೂ ಬಂದು ಹೋಗಿರಿ ಅವ್ರ ಉತ್ತರ ಓರೆ ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು ರೇಖಾ ಮೇಡಮ್ ಲೈನ್ ಅಲ್ಲಿ ಇದ್ದಾರೆ ಹೇಳ್ರಿ ಎಲ್ಲಾ ಹೇಳ್ರಿ ಆಗೇನೆ ಆಫೀಸ್ ಹೋಗಿ ಎಲ್ಲಾ ಬೆಟ್ಟಾಗಿ ಹೇಳ್ಬೋದ್ರಿ ಪಾಪ ಮೇಡಮ್ ಅವ್ರದ್ದು ಏನಿದೆ ಇಲ್ರಿ ಅವ್ರು ಒಂದ್ ಫೈಲ್ ಒಂದ ಅರ್ಜಿ ಇತ್ತು ನಾನು ಅಂತೇಳಿ ಅವ್ರ ಕೈಯಾಗ ಕೊಟ್ಬಿಟ್ಲಿ ಅವರು ತೆಗಲ ಬಿದ್ದು ಬಿಡ್ತಾರೆ ಅವ್ರಿಗೆ ವರ್ಕರ್ಗೆ ಎಲ್ಲಾರಿಗೆ ಖರ್ಚು ಬಿಟ್ರಿ ಅವ್ರು ಮೇಡಮ್ ಅವರು ನೀವು ತಿಳ್ಕೊಬೇಕಲ್ವಾ ಆಫೀಸ್ ಸ್ಟಾಫ್ ಹೌದೋ ಅಲ್ವೋ ಅಂತ ಸುಮ್ ಸುಮ್ನೆ ಮಾತಾಡ್ಬಿಡೋದಾ ಅಲ್ಲ ಲಂಚ ಕೇಳಿದ್ದು ಯಾರೋ ಅವ್ರ ಸ್ಟಾಫ್ ಅಲ್ಲ ಅಂತ ಹೇಳ್ತಾ ಇದಾರ ಅವರು ನೀವು ತಿಳ್ಕೊಬೇಕ ತಾನೆ ಇದ್ದಿತ್ತಲ್ರಿ ಮೇಡಮ್ ಅವ್ರ ಇದ್ದಿತ್ತಲ್ರಿ ಅದು ಮುಂಚಿನ ಚೀಫ್ ಆಫೀಸರ್ ಇದ್ರಿ ಈಗ ಮೊನ್ನೆ ಪಾಪ ಇವ್ರು ಈಗ ಒಂದ್ ಮೊನ್ನೆ ಚೀಫ್ ಆಫೀಸರ್ ಇದ್ದಾರ್ರಿ ಬರೀ ಒಳಗ್ ಕರ್ಕೊಂತಿದ್ದಿಲ್ರಿ ಹೊರಗ್ ನಡಿ ಅನ್ನಾರ ಬರ್ರಿ ನೋಡಿ ನಮ್ಮನ್ನ ನಾವು ಇಟ್ಟಿದ್ಕ ಅವ್ರು ಚೀಫ್ ಆಫೀಸರ್ ಆಗಿ ಕುಂತಿದ್ರಿ ಪಾಪ ಮೇಡಮ್ ಅವ್ರು ಓದ್ಬಿಟ್ಲೆ ತಕ್ಷಣ ಓದ್ಬಿಟ್ಲೆ ಗಪ್ಪನ ಕರೆದು ನೋಡಿದ್ರಿ ಅದ್ರ ಫೈಲ್ ನೋಡಿ ನನಗ ಅವರ ದಿಕ್ಕ ತಿಳಿಲಿಲ್ರಿ ಅವ್ರಿಗೆ ಓಕೆ ಓಕೆ ಥ್ಯಾಂಕ್ ಯು ಯಲ್ಲಪ್ಪ ರಾಣುಜಿ ಅವರು ಹಾಗೂ ರೇಖಾ ದೇಸಾವರಿ ಅವರು ಇಷ್ಟೊತ್ತು ನಮ್ಮ ಪವರ್ ಟಿವಿ ಒಂದಿಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಈಗ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ಅವರು ನೇರವಾಗಿ ನಮಗೆ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀರೇಶ್ ಈಗಾಗಲೇ ನಾವು ಪುರಸಭೆಯ ಮುಖ್ಯ ಇಂಜಿನಿಯರ್ ರೇಖಾ ದೇಸಾಯಿ ಜೊತೆಗೆ ನೊಂದ ರೈತ ಯಲ್ಲಪ್ಪ ಅವರ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಇದು ಎಲ್ಲೋ ಮಿಸ್ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನುವಂತಹ ವಿಚಾರವನ್ನು ಇಬ್ಬರು ಹೇಳಿದ್ದಾರೆ ಅವರು ಕೂಡ ಅಧಿಕಾರಕ್ಕೆ ಬಂದು ಇನ್ನೊಂದು 8 ದಿನ ಆಗಿದೆ ಎಲ್ಲ ಸರಿ ಮಾಡ್ತೀನಿ ಅಂತ ಮಾತನ್ನು ಕೂಡ ರೇಖಾ ಅವರು ಹೇಳಿದ್ದಾರೆ ಈಗ ಸದ್ಯದ ಪರಿಸ್ಥಿತಿ ಸದ್ಯದ ಬೆಳವಣಿಗೆ ಏನಾಗ್ತಾ ಇದೆ ಅಂತ ರಜನಿ ಇದು ರೈತ ಆತನಿಗೆ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಏಜೆಂಟ್ರ ಹಾವಳಿ ಸಾಕಷ್ಟು ಇರೋದ್ರಿಂದ ಆ ಏಜೆಂಟ್ರ ಒಂದು ಏನೋ ಗೂಂಡ ಏನೋ ವರ್ತನೆ ಇದೆ ಅಂದ್ರೆ ಅಲ್ಲಿರ್ತಕ್ಕಂಥ ಖಾತಾ ಬದಲಾವಣೆ ಆಗಿರ್ಬೋದು ಅದ್ರ ಪುರಸಭೆಯ ಮನೆ ವಿಚಾರ ಆಗಿರ್ಬೋದು ಈಗ ಬೇರೆ ಬೇರೆ ಜಮೀನುಗಳ ಒಂದು ವ್ಯಾಜ್ಯಗಳ ವಿಚಾರಕ್ಕೆ ಅಲ್ಲಿ ಪುರಸಭೆಗೆ ಭೇಟಿ ಆಗಬೇಕಾಗುತ್ತೆ ಆದ್ರೆ ಪುರಸಭೆಯಲ್ಲಿರ್ತಕ್ಕಂಥ ಈ ಹಿಂದ ಅಂದ್ರೆ ಈಗ ಬಂದಿರತಕ್ಕಂಥ ಮುಖ್ಯ ಅಧಿಕಾರಿಗಳ ಅವರ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಮಾಡಿರುವಂತ ಒಂದು ಎಡವಟ್ಟು ರೈತನಿಗೆ ಏನು ಸಾಕಷ್ಟು ಸಂಕಷ್ಟ ತಂದಿದೆ ಅಂತಲೇ ಹೇಳ್ಬೋದು ಅಂದ್ರೆ ಸುಮಾರು 2-3 ವರ್ಷಗಳ ಕಾಲ ಕೂಡ ಒಂದು ಖಾತಾ ಬದಲಾವಣೆ ಮಾಡುವ ವಿಚಾರಕ್ಕಾಗಿ ಏನೋ ಅಲ್ದಾಡಿಸಿದರೆ ಆತ ಅಲ್ದಾಡೋ ಒಂದು ವಿಚಾರಕ್ಕೆ ಹೊಸ ಅಧಿಕಾರಿಗಳು ಕೂಡ ಇದೇ ರೀತಿ ಮಾಡಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಆ ಯತ್ನ ತೆಗೆದುಕೊಂಡು ನಿನ್ನೆ ಸಂಜೆ ಏನು 4 ಗಂಟೆ ವೇಳೆಗೆ
ಕಚೇರಿಗೆ ಹೋಗಿದ್ದಾನೆ, ನನ್ನ ಕೆಲಸ ಮಾಡ್ಕೊಡಿ ಇಲ್ಲಾಂದ್ರೆ ನಿಮ್ಮ ಲಂಚಕ್ಕೆ ನನ್ನ ಎತ್ತುಗಳನ್ನು ಇಟ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಕೂಡ ಒಂದು ಎತ್ತನ್ನು ತೆಗೆದುಕೊಂಡು ಕಚೇರಿಗೆ ಹೋಗಿರುವಂತ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಅಧಿಕಾರಿಗಳ ಲಂಚ ಬಾಕತನದ ಒಂದು ಧನದಾಹ ಯಾವ ರೀತಿ ಇದೆ ಅನ್ನೋದನ್ನ ಅದು ಸಿಎಂ ತವರು ಜಿಲ್ಲೆಯಲ್ಲಿ ಈ ರೀತಿ ಆಗಿರುತ್ತ ಒಂದು ಘಟನೆ ಬಹಳ ಒಂದು ತಲೆ ತಗ್ಗಿಸುವಂತ ವಿಚಾರ ಅಂತಾನೆ ಹೇಳೋದು. ಯಾಕಂದ್ರೆ ಸಾಮಾನ್ಯ ಜನರು ಒಂದು ಕಚೇರಿಗೆ ಹೋಗ್ತಾರೆ ಅಂದ್ರೆ ಸರ್ಕಾರಿ ಕಚೇರಿಗೆ, ಅಲ್ಲಿ ಸರ್ಕಾರಿ ಕಚೇರಿಯ ಅಧಿಕಾರಿಗಳು ಕೆಲ ಅಂದ್ರೆ ಕೆಳವರ್ಗದ ಅಧಿಕಾರಿಗಳು ಅವರನ್ನ ಹೊರಗಡೆ ಕಳಿಸಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರಂತ ಮಾತು ಕೂಡ ರೈತನ ಹೇಳ್ತಾ ಇರುವಂತದ್ದು. ಅಂದ್ರೆ ಅಧಿಕಾರಿಗಳು ಯಾವ ರೀತಿಯಾಗಿ ಜನರ ಜೊತೆ ವರ್ತನೆ ಮಾಡ್ತಾ ಇದಾರೆ, ಅಧಿಕಾರಿಗಳು ಜನರಿಗೆ ಬೇಕಾದಂತ ಕೆಲಸಗಳನ್ನು ಮಾಡ್ಕೊಡ್ತಾ ಇದಾರ ಇಲ್ಲ ಅನ್ನೋದನ್ನ ಈ ಒಂದು ಘಟನೆಯನ್ನು ನೋಡೇ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಇದು ಸಿಎಂ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಒಂದು ಜನರ ಸಮಸ್ಯೆಗೆ ಸ್ಪಂದನೆ ನೀಡಬೇಕು, ಜನರ ಸಮಸ್ಯೆಗಳು ಏನೇ ಇದ್ರೂ ತ್ವರಿತಗತಿಯಲ್ಲಿ ಮಾಡಿಕೊಡ್ಬೇಕು ಅಂತ ಒಂದು ಒಂದು ಏನು ಆ ಕಾರ್ಯ ಪ್ರವೃತ್ತಿ ಆಗ್ಬೇಕಾಗಿತ್ತು. ಆದ್ರೆ ಈ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಅಧಿಕಾರಿಗಳು ಒಂದು ತಮ್ಮ ಏನು ವರ್ತನೆಯನ್ನ ಕೆಳಮಟ್ಟಕ್ಕೆ ಇಳಿಸಿಕೊಂಡಿರೋದು ಮಾತ್ರ ಸಾರ್ವಜನಿಕ ವಲಯದಲ್ಲಿ ಬಹಳ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಆದ್ರೆ ಈ ಯಲ್ಲಪ್ಪ ರೈತನ ಏನು ಒಂದು ವಿಚಾರ ಇದೆ, ಇದು ಒಂದು ಪ್ರಕರಣ ಆಗಿದ್ರೆ ಇಂತ ಸಾಕಷ್ಟು ಹಲವಾರು ಉದಾಹರಣೆಗಳು ಕೂಡ ಸಾಕಷ್ಟು ನಡೆದಿವೆ. ಆದ್ರೆ ಅವು ಕೂಡ ಬಯಲಿಗೆ ಬರ್ತಲ್ಲ. ಯಾಕಂದ್ರೆ ಜನರು ಎದುರ್ತಾರೆ ಅಧಿಕಾರಿಗಳ ವಿರುದ್ಧ ಮಾತಾಡ್ಬೇಕಾದ್ರೆ, ಅಧಿಕಾರಿಗಳ ಪ್ರಶ್ನೆ ಮಾಡಬೇಕಾದ್ರೆ ಸಾಕಷ್ಟು ಹೆದರಿಕೆ ಇರುತ್ತೆ, ಭಯ ಇರುತ್ತೆ. ಯಾಕಂದ್ರೆ ನಮ್ಗೆ ಏನಾದ್ರೂ ಮಾಡಿದ್ರೆ ತೊಂದರೆ ಆಗುತ್ತೆ, ಮುಂದೆ ನಮ್ಮ ಕೆಲಸಗಳ ಅಡೆತಡೆ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಇರುತ್ತೆ. ಹೀಗಾಗಿ ಅವುಗಳನ್ನೆಲ್ಲವನ್ನು ಕೂಡ ಅವರು ಪರಿಶೀಲಿಸಿ ಇವತ್ತು ಏನು ಯಲ್ಲಪ್ಪ ತನ್ನ ಒಂದು ಸಮಸ್ಯೆಗೆ ಈ ರೀತಿಯಾದಂತ ಒಂದು ಪ್ರಶ್ನೆ ಮಾಡೋದ ಮುಂದಾಗಿದ್ದಾನೆ, ಅದು ಕೂಡ ಇವತ್ತು ಘಟನೆ ಬೆಳಕಿಗೆ ಬಂದಿರುವಂತದ್ದು ರಜನಿ. ಮತ್ತೆ